Hello friends, welcome back to my channel Tips Corner Kannada. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದೊಳ್ಳೆ ಸ್ಕಿನ್ ವೈಟ್ನಿಂಗ್ ಫೇಶಿಯಲ್ ಮಾಸ್ಕನ್ನು ಹೇಳ್ಕೊಡ್ತೀನಿ ಇದು ತುಂಬ ಈಸಿಯಾಗಿ ನೀವು ಮಾಡ್ಕೋಬಹುದು ನಿಮ್ಮ ಅಡುಗೆ ಮನೆಯಲ್ಲಿ ಸಿಗೋ ಕೆಲವು ಪದಾರ್ಥಗಳನ್ನು ಬಳಸಿ ನಿಮ್ಮ ಸ್ಕಿನ್ನನ್ನು ವೈಟ್ ಮಾಡ್ಕೋಬಹುದು ಇದು ಬೆಸ್ಟ್ ಫೇಶಿಯಲ್ ಮಾಸ್ಕ್ ಅಂತಲೇ ಹೇಳ್ತೀನಿ ಇದನ್ನು ಯೂಸ್ ಮಾಡಿದ ತಕ್ಷಣವೇ ನಿಮಗೆ ಒಂದೊಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನಿಮ್ಮ ಮುಖ ತುಂಬ ಆಗಿ ಗ್ಲೋಯಿಂಗ್ ಆಗಿ ಮತ್ತು ಬ್ರೈಟ್ ಆಗಿ ಕಾಣೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅದು ಮಾತ್ರ ಅಲ್ಲ ನಿಮ್ಮ ಮುಖದ ಮೇಲಿರುವ ಎಲ್ಲ ಸಮಸ್ಯೆಗಳಿಗೂ ಇದು ಬೆಸ್ಟ್ ಸೊಲ್ಯೂಷನ್ ಕೊಡುತ್ತೆ ನಿಮ್ಮ ಸ್ಕಿನ್ ಮೇಲೆ ಇರುವ ಕಲೆಗಳು ಮೊಡವೆಗಳು ಪಿಂಪಲ್ಸ್ ಎಲ್ಲದಕ್ಕೂ ಇದು ಒಂದೇ ಬೆಸ್ಟ್ ಹೋಮ್ ರೆಮಿಡಿ ಇದು ಹೇಗೆ ತಯಾರಿಸೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹಾಗಾದರೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ನೋಡೋಣ ಫಸ್ಟಾಗಿ ನಾನಿಲ್ಲಿ ಮೂರು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟು ನಿಮ್ಮ ಮುಖದ ಮೇಲಿರುವ ಎಲ್ಲ ಎಣ್ಣೆ ಅಂಶವನ್ನು ತೆಗೆಯುತ್ತೆ ಮತ್ತು ಈ ಸನ್ ಟ್ಯಾನ್ ಇಂದ ಆಗಿದ್ದ ಈ ಕಪ್ಪು ಕಲೆಗಳು ಮತ್ತು ಈ ಡೆಡ್ ಸೆಲ್ಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ ಇದು ಸೂಪರಾಗಿ ನಿಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಇದು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋದ್ರಿಂದ ನೀವು ಈ ಕೆಮಿಕಲ್ ಹಾಕಿದ ಸೋಪ್ ಮತ್ತು ಈ ಫೇಸ್ ವಾಶ್ ಬದಲು ಈ ಕಡಲೆ ಹಿಟ್ಟಿಂದ ನಿಮ್ಮ ಮುಖವನ್ನು ತೊಲೀಬೌದು ತುಂಬ ವೈಟಾಗಿ ಗ್ಲೋಯಿಂಗ್ ಆಗಿ ಕಾಣೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಆಗಿ ಅರ್ಧ ಟೊಮ್ಯಾಟೊ ಯೂಸ್ ಮಾಡ್ಕೋತೀನಿ ಈ ರೀತಿ ಟೊಮ್ಯಾಟೋವನ್ನು ಗ್ರೇಟ್ ಮಾಡ್ಕೋತೀನಿ ಆಗ ನಮಗೆ ಪೇಸ್ಟ್ ರೀತಿ ಸಿಗುತ್ತೆ ಟೊಮೆಟೊದಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಮುಖಕ್ಕೆ ಒಂದು ಶೈನಿಂಗ್ ಕೊಡುತ್ತೆ ಇದು ಬಹಳ ಜನರಿಗೆ ವರ್ಕ್ ಟೆನ್ಷನ್ ಮತ್ತು ಸ್ಟ್ರೆಸ್ಸಿಂದ ಅವ್ರ ಮುಖ ತುಂಬ ಡಲ್ ಆಗಿರುತ್ತೆ ಅದಕ್ಕೆ ನಾವು ಟೊಮ್ಯಾಟೊ ಸೇರಿಸ್ಕೋತೀವಿ ಆಗ ನಮ್ಮ ಮುಖ ತುಂಬ ಶೈನಿಂಗ್ ಆಗಿ ಬ್ರೈಟಾಗಿ ಕಾಣೋಕ್ಕೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಓಕೆ ನಾನೀಗ ಹಾಲು ಸೇರಿಸ್ಕೊತಿದ್ದೀನಿ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ವೈಟ್ ಆಗೋಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಒಂದು ವೇಳೆ ನಿಮಗೆ ಪಿಗ್ಮೆಂಟೇಷನ್ ಬ್ಲ್ಯಾಕ್ ಸ್ಪಾಟ್ ಮೊಡವೆಗಳು ಗುಳ್ಳೆಗಳು ಈ ರೀತಿ ಸಮಸ್ಯೆ ಇದ್ದರೆ ಹಾಲು ಯೂಸ್ ಮಾಡಿದರೆ ಅದು ಫಾಸ್ಟಾಗಿ ಕೆಲಸ ಮಾಡುತ್ತೆ ಬೇಗ ಈ ಸಮಸ್ಯೆಯಿಂದ ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಓಕೆ ನಾನೀಗ ಹಸಿ ಹಾಲನ್ನೇ ತಗೊಂಡಿದ್ದೀನಿ ಈ ಹಸಿ ಹಾಲು ನಾನು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ನಿಮ್ಮ ಮುಖದ ಮೇಲೆ ಹಚ್ಚುವಾಗ ಒಂದು ರೀತಿಯಾಗಿ ಕೋಲ್ಡಾಗಿ ತಂಪಾಗಿ ಇರುತ್ತೆ ಓಕೆ ಈಗ ಎಲ್ಲವನ್ನೂ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ನಾನಿಲ್ಲಿ ಲಾಸ್ಟಾಗಿ ಒಂದು ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಿದ್ದೀನಿ ನಾವು ನಾರ್ಮಲಾಗಿ ಅಡುಗೆಗೆ ಯೂಸ್ ಮಾಡೋ ಅರಿಶಿನವೇ ನಾನಿಲ್ಲಿ ಸೇರಿಸ್ಕೊಂಡಿರೋದು ಇದರಲ್ಲಿ ಆ್ಯಂಟಿ ಇನ್ಫ್ಲೇಮೇಟ್ರಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಸೆಪ್ಟಿಕ್ ಇನ್ನೂ ತುಂಬ ಔಷಧ ಗುಣ ಈ ಅರಿಶಿನದಲ್ಲಿ ಇದೆ ನಿಮಗೆ ತುಂಬ ಪಿಂಪಲ್ಸ್ ಇದೆ ಹಾಗಂದರೆ ಇದು ನಂಬರ್ ಆಗಿ ಇದು ನಿಮಗೆ ಕೆಲಸ ಮಾಡುತ್ತೆ ನೀವು ಕಂಟಿನ್ಯೂಸ್ ಆಗಿ ಇದು ಯೂಸ್ ಮಾಡಿಕೊಂಡೇ ಬಂದರೆ ನಿಮ್ಮ ತುಟಿ ಮೇಲಿರುವ ಚಿಕ್ಕ ಚಿಕ್ಕ ಕೂದಲು ಕೂಡ ಆಗಿ ಕಡಿಮೆ ಆಗುತ್ತಾ ಬರುತ್ತೆ ಬರುತ್ತೆ ಅದು ಮಾತ್ರ ಅಲ್ಲ ಇದು ನಿಮ್ಮ ಒಂದು ಒಂದೊಳ್ಳೆ ಗ್ಲೋ ಕೊಡುತ್ತೆ ನಿಮ್ಮ ಸ್ಕಿನ್ ವೈಟ್ ಆಗೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಓಕೆ ಈಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅಂದರೆ ನೀವು ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು ನೀರನ್ನು ಸೇರಿಸ್ಕೊಳ್ಳೇಬಾರ್ದು ನೀ ನಾನಿಲ್ಲಿ ಬರೀ ಹಾಲನ್ನು ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ನೀರು ಸೇರಿಸಿಲ್ಲ ಓಕೆ ಈಗ ಈ ಪೇಸ್ಟನ್ನು ನಾನು ಒಂದು ಕೈ ಮೇಲೆ ಹಚ್ಚಿ ತೋರಿಸ್ತೀನಿ ಆಗ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಈ ಕೈಗೂ ಆ ಕೈಗೂ ನೋಡಿ ಈಗ ನಾನು ಸ್ವಲ್ಪ ಪೇಸ್ಟನ್ನು ತಗೊಂಡು ನಾನು ಕೈ ಮೇಲೆ ಈ ರೀತಿ ಮಸಾಜ್ ಮಾಡ್ತಿದ್ದೀನಿ ಈ ರೀತಿ ಮಸಾಜ್ ನೀವು ಮಾಡಲೇಬೇಕು ಯಾಕಂದರೆ ಮಸಾಜ್ ಮಾಡುವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ನಮ್ಮ ಸ್ಕಿನ್ ತುಂಬ ಗ್ಲೋಯಿಂಗಾಗಿ ಶೈನಿಂಗಾಗಿ ಆಗುತ್ತೆ ಈ ಪೇಸ್ಟನ್ನು ನೀವು ಎಲ್ಲಿ ಬೇಕಾದರೂ ಹಚ್ಕೋಬಹುದು ನಿಮ್ಮ ಮುಖದ ಮೇಲೆ ನಿಮ್ಮ ಕೈ ಕಾಲು ಎಲ್ಲಿ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಈ ಪೇಸ್ಟನ್ನು ಹಚ್ಚಿದ ಮೇಲೆ ನೀವು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಒಣಗೋಕೆ ಬಿಡಬೇಕು ಇದು ಚೆನ್ನಾಗಿ ಡ್ರೈ ಆಗಿದ ಮೇಲೇ ನೀವು ತೊಳಿಬೇಕು ಬಿಸಿ ಡ್ರೈ ಆಗಿದ ಮೇಲೆ ನೀವು ತಣ್ಣೀರಲ್ಲೇ ತೊಳಿಬೇಕು ಬಿಸಿ ನೀರಲ್ಲಿ ತೊಲೀಬಾರ್ದು ಓಕೆ ಫ್ರೆಂಡ್ಸ್ ನಾನೀಗ ವಾಶ್ ಮಾಡಿದ್ದೀನಿ ನೀವೇ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಈ ಕೈಗೂ ಆ ಕೈಗೂ ನಾವು ಈ ಪೇಸ್ಟ್ ಹಚ್ಚಿದ ಕೈ ಮೇಲೆ ಎಷ್ಟು ಗ್ಲೋಯಿಂಗ್ ಆಗಿ ಶೈನಿಂಗ್ ಆಗಿ ಇದೆ ನೋಡಿ ಆದರೆ ಆ ಕೈ ನೋಡಿ ಅಷ್ಟೊಂದು ಗ್ಲೋಯಿಂಗ್ ಇಲ್ಲ ಅಷ್ಟೊಂದು ಕಲರ್ನು ಇಲ್ಲ ನೋಡಿ ನಾನು ನಾವು ಹಚ್ಚಿದ್ದು ಈ ಲೆಫ್ಟ್ ಕೈಗೆ ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣ್ತಿದೆ ಅಂತ ಬಟ್ ಆ ಕೈ ಅಷ್ಟೊಂದು ಶೈನಿಂಗ್ ಇಲ್ಲ ನಾನು ತೋರಿಸ್ಕೊಟ್ಟಿದ್ದ ಈ ಹೋಮ್ ರೆಮಿಡಿ ಯಾವ ಸ್ಕಿನ್ ಟೈಪ್ ಬೇಕಾದರೂ ಅಪ್ಲೈ ಮಾಡ್ಕೋಬೌದು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಇರೋರು ಈ ಹೋಮ್ ರೆಮಿಡಿ ಟ್ರೈ ಮಾಡಿದ ಮೇಲೆ ಸ್ವಲ್ಪ ಆಯಿಲ್ ಅಥವಾ ಲೋಷನನ್ನು ಅಪ್ಲೈ ಮಾಡ್ಕೋಬೋದು ಈ ಹೋಮ್ ರೆಮಿಡಿ ನೀವು ಯಾವಾಗ ಬೇಕಾದರೂ ಟ್ರೈ ಮಾಡ್ಬೋದು ಬೆಳಗ್ಗೆ ರಾತ್ರಿ ಯಾವ ಟೈಮ್ ಬೇಕಾದರೂ ನೀವು ಮಾಡ್ಕೋಬೋದು ಮತ್ತು ನೀವು ಮದುವೆ ಫಂಕ್ಷನ್ನು ಪಾರ್ಟಿ ಎಲ್ಲಾದರೂ ಹೋಗೋಕೆ ಮುಂಚೆ ಈ ರೀತಿ ಫೇಶಿಯಲ್ ಮಾಡ್ಕೊಂಡು ಹೋದರೆ ನಿಮ್ಮ ಫೇಸ್ ತುಂಬ ಬ್ರೈಟ್ ಬ್ರೈಟಾಗಿ ಕಾಣುತ್ತೆ ಈ ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ನ್ಯಾಚುರಲ್ ಆಗಿ ಇರುತ್ತೆ ಇದು ಓಕೆ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿದ್ದ ಈ ಹೋಮ್ ರೆಮಿಡಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಂಬ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಈ ರೀತಿ ನಿಮಗೆ ಒಳ್ಳೆಯ ಟಿಪ್ಸ್ ಬೇಕಂದರೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ಲೀಸ್ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್